ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಮೇಲೆ ನಾಯಕರ ಕಣ್ಣು ಬಿದ್ದಿದೆ. ಸಿಎಂ ಆಗುವ ಇಂಗಿತವನ್ನ ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷದಲ್ಲಿ 10 ಜನರಿಗೆ ಸಿಎಂ ಸ್ಥಾನದ ಮೇಲೆ ಆಸೆ ಇದೆ, ಆ 10 ಜನರಲ್ಲಿ ನಾನು ಕೂಡ ಒಬ್ಬ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ತುಮಕೂರಿನಲ್ಲಿ ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಚೆನ್ನಾಗಿದೆ, ನಾನು ಹೇಳಿದೆಲ್ಲ ಮಾತಾಡುವಾಗ, 100ಕ್ಕೆ 100 ನಾವು ಸರ್ಕಾರ ಮಾಡ್ತೀವಿ ಅನ್ನೋ ವಿಶ್ವಾಸ ಇದೆ ನಮಗೆ. ಎಲ್ಲ ಸರ್ವೆಗಳು ಕೂಡ ನಮಗೆ ಮುಂದೆ ಕೇಳಿದ್ದಾರೆ, ನಾವೇ ಮುಂದೆ ಇದ್ದೀವಿ, ಪ್ರತಿ ಸರ್ವೆಯಲ್ಲಿ ನಾವೇ ಮುಂದೆ ಇದ್ದೀವಿ. ಅಂದರೆ ಅರ್ಥ ಏನು ಅಂತ ಹೇಳಿದರೆ ಕಾಂಗ್ರೆಸ್ಸಿಗೆ ಒಲಿವಿದೆ ಆಗಲೇ ನಿಮಗೆ ಗೊತ್ತಾಗ್ತದೆ. ಹೌದು, ಇವರು ನಮ್ಮನ್ನು ಅಪೇಕ್ಷೆ ಪಡ್ತಾರೆ, ಹಾಗಾಗಿ ನಮಗೆ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷಾಧಿಕಾರಿಗೆ ಬರ್ತೀವಿ, ನಾವು ಸಂಪೂರ್ಣವಾಗಿ ಬರ್ತೀವಿ. 113 ಸೀಟ್ ಬೇಕು, ಸರ್ ಈ ಸರಿ ಕಾಂಗ್ರೆಸ್ ಸಂಪೂರ್ಣ ಅಧಿಕಾರಕ್ಕೆ ಬಂದ್ರೆ ದಲಿತ ಮುಖ್ಯಮಂತ್ರಿಯನ್ನ ಕಾಣಬಹುದಾ? ನಮ್ಮಲ್ಲಿ ಪ್ರಶ್ನೆ ಇಲ್ಲ, ನಮ್ಗೆ ಜಾತಿ ಆಧಾರದ ಮೇಲೆ ಮುಖ್ಯಮಂತ್ರಿ ಮಾಡಲ್ಲ ನಮ್ಮಲ್ಲಿ ಆ ಸಂದರ್ಭಕ್ಕೆ ಯಾರು ಸಮರ್ಥರಿದ್ದಾರೆ, ಯಾರು ಪಕ್ಷವನ್ನ ಪಕ್ಷದ ಧ್ಯೇಯೋದ್ದೇಶಗಳನ್ನ ನಡೆಸ್ತಕ್ಕಂತ ಸಾಮರ್ಥ್ಯ ಇದೆ ನಮ್ಮ ಪಕ್ಷದಲ್ಲಿ ಅನ್ನೋದನ್ನು ನೋಡಿ ಆರಿಸ್ತಾರೆ. ದಲಿತರು ಈ ಜಾತಿಯವರು ಆ ಜಾತಿಯವರು ಅಂತ ಮಾಡೋದಿಲ್ಲ ಕಾಂಗ್ರೆಸ್ನಲ್ಲಿ, ಆ ಥರ ಇಲ್ಲವೇ ಇಲ್ಲ ವ್ಯವಸ್ಥೆ. ಆಕ್ಸಿಡೆಂಟಲಿ ಯಾರಾದರೂ ಆ ಸಮುದಾಯಕ್ಕೆ ಸೇರಿರೋರಾದರೆ ಆಗ್ಬೋದು.